ಮನೆಯಿಂದಾ ಹೊರಗಡೆ ಹೋಗಬೇಕಾದ್ರೆ ಆಂಜನೇಯ ಸ್ವಾಮಿಯ ಈ ಒಂದು ಮಂತ್ರವನ್ನ ಈ ಒಂದು ಹೆಸರನ್ನ ಇಂತಹ ದಿಕ್ಕಿನಲ್ಲಿ ನಿಂತುಕೊಂಡು ಹೇಳ್ಬಿಟ್ಟು ಹೋಗಿ ನೋಡಿ ಆ ದಿನವೆಲ್ಲ ಅಖಂಡ ಜಯವನ್ನ ನೀವು ಗಳಿಸ್ತೀರಾ ಯಾರಿಗೆ ಮನೆಯಿಂದ ಹೊರಗಡೆ ಹೋದಾಗ ಕೆಲಸ ಕಾರ್ಯಗಳು ಕೈಗೂಡ್ತಾ ಇಲ್ವೋ ನಷ್ಟಗಳನ್ನು ಅನುಭವಿಸ್ತಾ ಇದ್ದೀರೋ ನೆಮ್ಮದಿನೇ ಇಲ್ಲ ಗುರುಗಳೇ ಮನೆಯಿಂದ ಹೊರಗಡೆ ಹೋಗ್ತೀವಿ ಎಲ್ಲೋದ್ರೂ ಕೂಡ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಒಂದು ಹೊಸ ವ್ಯಾಪಾರ ಶುರು ಮಾಡೋಣ ಅನ್ಕೊಂಡಿದ್ದೀವಿ ವ್ಯವಹಾರವನ್ನು ಶುರು ಮಾಡೋಣ ಅನ್ಕೊಂಡಿದ್ದೀವಿ ಕೈಗೂಡ್ತಾ ಇಲ್ಲ ನಾಲ್ಕು ಜನರನ್ನು ಸಂಪಾದನೆ ಮಾಡೋದು ಕೂಡ ಸಾಧ್ಯ ಆಗ್ತಾ ಇಲ್ಲ ಎಲ್ಲೋದ್ರೂ ಕೂಡ ನಮಗೆ ಸಾಲಗಳು ಸಿಗ್ತಾ ಇಲ್ಲ ಹಣಕಾಸಿನ ಕೊರತೆಗಳು ಉಂಟಾಗ್ತಾ ಇದೆ ಇಲ್ಲ ನಾವು ಏನೋ ಉದ್ಯೋಗವನ್ನು ಮಾಡ್ತಿದ್ವಿ ಯಾವುದೋ ಕಂಪನಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಕೂಡ ನಮಗೆ ಶತ್ರುಗಳು ಹೆಚ್ಚಾಗಿದ್ದಾರೆ ಕಂಪನಿ ಕೆಲಸದಲ್ಲೂ ಕೂಡ ನಮ್ಮನ್ನು ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ ಎಲ್ಲೋದ್ರೂ ಕೂಡ ಬಹಳ ಹಿಂಸೆ ಆಗ್ತಾ ಇದೆ ಏನಾದರೂ ನೆಮ್ಮದಿ ಬೇಕು ನಮಗೆ ದೈವ ಬಲ ಬೇಕು ದೈವ ಬಲ ಬೇಕು ನಮಗೆ ಎಲ್ಲ ರೀತಿಯಾದಂಥ ಕಷ್ಟಗಳು ಕಳೀಬೇಕು ಅಂದರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಈ ಚಿಕ್ಕ ತಂತ್ರವನ್ನು ಮಾಡಿಬಿಟ್ಟು ಹೋಗಿ ಆ ದಿನವೆಲ್ಲ ನೆಮ್ಮದಿ ಅನ್ನೋದು ಸಿಗುತ್ತೆ ಆ ದಿನವೆಲ್ಲ ಅಖಂಡ ಜಯ ನಿಮ್ಮ ಪಾಲಿಗಾಗುತ್ತೆ ಈ ತಂತ್ರವನ್ನು ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಿದ್ರೆ ಬಹಳನೇ ಒಳ್ಳೆಯದಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಬನ್ನಿ ನೀವಿನ್ನೂ ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲರೂ ತಮ್ಮ ಮನೆಯಿಂದ ಮುಖ್ಯ ದ್ವಾರದಿಂದಲೇ ಮನೆಯಿಂದ ಹೊರಗೆ ಹೋಗೋದು ಅಂತಹ ಮುಖ್ಯ ದ್ವಾರದ ಬಳಿ ನಿಂತ್ಕೊಂಡು ಮನೆಯ ಒಳಗಡೆ ನಿಂತ್ಕೊಂಡು ನೀವು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿಕೊಳ್ಬೇಕು ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿಕೊಂಡು ಎರಡೂ ಕೈನಲ್ಲಿ ನಮಸ್ಕಾರವನ್ನು ಮಾಡ್ತಾ ಶ್ರೀ ಆಂಜನೇಯ ಸ್ವಾಮಿಯನ್ನು ನೆನೆಸ್ಕೊಳ್ಬೇಕು ಆಂಜನೇಯ ಸ್ವಾಮಿಯನ್ನು ಸ್ಮರಿಸುತ್ತಾ ಈ ಒಂದು ಮಾತನ್ನು ಹೇಳಬೇಕಾಗುತ್ತೆ ಈ ರೀತಿಯಾಗಿ ಹೇಳ್ಕೊಂಡು ನೀವು ಮನೆಯಿಂದ ಹೊರಗೆ ಹೋದರೆ ಬಹಳನೇ ಒಳ್ಳೆಯದು ಆ ಮಾತು ಯಾವುದು ಅಂದರೆ ಆ ಮಂತ್ರ ಯಾವುದು ಅಂದರೆ ಓಂ ಹನುಮತೆ ನಮಃ ಓಂ ಹನುಮತೆ ನಮಃ ಓಂ ಹನುಮತೆ ನಮಃ ಈ ರೀತಿಯಾಗಿ ಮೂರು ಬಾರಿ ಈ ಒಂದು ಮಂತ್ರವನ್ನು ನೀವು ಆಂಜನೇಯ ಸ್ವಾಮಿನ ನೆನೆಸ್ಕೊಂಡು ಇವತ್ತು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಸ್ವಾಮಿ ನನಗಿರ್ತಕ್ಕಂತಹ ಕಷ್ಟಗಳನ್ನ ಕಳೆಯೋದಕ್ಕೆ ಏನಾದರೂ ಒಂದು ಶಕ್ತಿಯನ್ನು ಕೊಡು ನಿನಗಿರ್ತಕ್ಕಂತಹ ಬಲದಲ್ಲಿ ಸ್ವಲ್ಪವಾದರೂ ನನಗೆ ಬಲವನ್ನು ಕೊಡು ನಾನು ಪದೇ ಪದೇ ಜೀವನದಲ್ಲಿ ಎಡವಿ ಬೀಳ್ತಾ ಇದ್ದೀನಿ ನನ್ನ ಮೇಲಕ್ಕೆ ಎತ್ತಿ ನಿನ್ನನ್ನು ನಡೆಸು ನನ್ನನ್ನು ಅಂತ ಭಕ್ತಿಯಿಂದ ಓಂ ಹನುಮತೆ ನಮಃ ಅಂತ ಹೇಳ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ನೋಡಿ ಆ ದಿನವೆಲ್ಲ ಬಹಳ ಸಂತೋಷದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸುವಂತಹ ಶಕ್ತಿಯನ್ನು ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿ ಕೊಡ್ತಾನೆ ಎಲ್ಲ ರೀತಿಯಾದಂತಹ ಕಷ್ಟಗಳು ಕಳೆಯುತ್ತೆ ಶ್ರೀರಾಮನನ್ನು ನೆನೆಯುತ್ತಾ ಶ್ರೀ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಈ ಒಂದು ಮಂತ್ರವನ್ನು ಯಾರು ಹೇಳ್ತಾರೋ ತಮ್ಮ ಬಾಯಿಂದ ಅಂತಹವರಿಗೆ ಜೀವನದಲ್ಲಿ ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಎಲ್ಲ ರೀತಿಯಾದಂತಹ ಕಷ್ಟಗಳು ಕಳೀಬೇಕು ನಾವು ಕೂಡ ನಾಲ್ಕಾರು ಜನರಂತೆ ಬದುಕಿ ಬಾಳಬೇಕು ಎಂಬ ಆಸೆ ಯಾರಿಗಿರುತ್ತೋ ತುಂಬಾ ಕಷ್ಟ ಇರುತ್ತೋ ದೇವರ ಮೇಲೆ ನಂಬಿಕೆ ಭಕ್ತಿ ಹೆಚ್ಚಾಗಿರುತ್ತೋ ಅಂತಹವರು ಈ ಒಂದು ತಂತ್ರವನ್ನು ಮಾಡಿ ನೋಡಿ ಒಳ್ಳೆಯದಾಗಲಿಲ್ಲ ಅಂದರೆ ಕೇಳಿ ಎಲ್ಲ ರೀತಿಯಾದಂಥ ಕಷ್ಟಗಳು ಕಳೆಯುತ್ತೆ ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತೆ ಮುಖ್ಯವಾಗಿ ಮನೆಯ ಯಜಮಾನ ಮನೆಯಿಂದ ಹೊರಗಡೆ ಹೋಗಿ ಕೆಲಸವನ್ನು ಮಾಡಿದ್ರೆ ದುಡಿದರೆ ಮಾತ್ರ ಮನೆಗೆ ಒಳ್ಳೆಯದು ಮನೆಗೆ ಒಳ್ಳೆಯದಾಗಬೇಕು ಅಂದರೆ ನಿಮಗೆ ಶಕ್ತಿ ಅನ್ನೋದು ಬೇಕಾಗುತ್ತೆ ಶಕ್ತಿ ಅದರಲ್ಲೂ ದೈವ ಬಲ ಅನ್ನೋದು ಬೇಕಾಗುತ್ತೆ ದೈವ ಬಲ ಚೆನ್ನಾಗಿದ್ದರೆ ಮಾತ್ರ ಮನುಷ್ಯ ಚೆನ್ನಾಗಿ ಬದುಕಿ ಬಾಳೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಪೂರ್ವ ದಿಕ್ಕಿಗೆ ಮುಖವನ್ನು ಮಾಡಿ ಎರಡೂ ಕೈಗಳನ್ನ ಹತ್ತಿರ ತಂದು ನಮಸ್ಕಾರವನ್ನು ಮಾಡ್ತಾ ಆಂಜನೇಯ ಸ್ವಾಮಿಗೆ ಶ್ರೀರಾಮನನ್ನು ನೆನೆಯುತ್ತಾ ಈ ರೀತಿಯಾದಂತಹ ಒಂದು ಬೇಡಿಕೆಯನ್ನು ಇಟ್ಟು ನೋಡಿ ಆ ದಿನವೆಲ್ಲ ಎಲ್ಲ ರೀತಿಯಾದಂತಹ ಸಂಕಷ್ಟಗಳು ಕಳೆದು ಮನೆಗೆ ಬರಬೇಕಾದ್ರೆ ಬಹಳ ಸಂತೋಷದಿಂದ ಬಂದು ಮನೆಯಲ್ಲಿ ನಿಮ್ಮ ಹೆಂಡತಿಗೋ ಅಥವಾ ನಿಮ್ಮ ತಾಯಿಗೋ ಬಹಳ ಸಂತೋಷದಿಂದ ಆ ದಿನವನ್ನು ಯಾವ ರೀತಿ ಕಳೆದ್ರಿ ಅಂತ ಹೇಳ್ಕೊಳ್ತೀರಾ ಎಲ್ಲ ರೀತಿಯಾದಂತಹ ದೋಷಗಳು ಕಳೀತಾ ಬರುತ್ತೆ ಆಂಜನೇಯ ಸ್ವಾಮಿ ನಿಮ್ಮ ಜೊತೆನೇ ನಿಮ್ಮ ಹಿಂದೆನೇ ಬಂದಿದ್ದಾನೆ ಅಂದರೆ ಎಲ್ಲ ರೀತಿಯಾದಂತಹ ಜಯವನ್ನು ನೀವು ಸಾಧಿಸ್ತೀರಾ ಇಂತಹ ವಿಶೇಷವಾದ ಓಂ ಹನುಮತೆ ನಮಃ ಎಂಬ ಮಂತ್ರದ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೆ ಜೈ ಶ್ರೀರಾಮ ಜೈ ಆಂಜನೇಯ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇದರ ಜೊತೆಗೆ ಮುಖ್ಯವಾದ ಮಾಹಿತಿ ಏನಪ್ಪ ಅಂದರೆ ಎಷ್ಟು ದಿನ ಈ ರೀತಿ ಮಾಡಬೇಕು ಅಂತ ಪ್ರತಿಯೊಬ್ಬರು ಕೇಳ್ತಾರೆ ಎಷ್ಟು ದಿನ ಮಾಡಬೇಕು ನಿಮಗೆ ಒಳ್ಳೆಯದಾಗೋ ತನಕ ಒಳ್ಳೆಯದಾದ ಮೇಲೂ ಕೂಡ ಇದನ್ನು ತಪ್ಪದೇ ಪಾಲಿಸಬೇಕು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಈ ರೀತಿಯಾದಂಥ ನಿಯಮವನ್ನು ಪಾಲಿಸಲೇಬೇಕು ಮುಂದಿನ ಬಾರಿ ಮತ್ತೊಂದು ವಿಡಿಯೋ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ